ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಪ್ರಮುಖ ಸುದ್ದಿ ಅಪ್ಡೇಟ್ ಅಂತ ಹೇಳ್ಬೋದು, ಮತ್ತು ವಿಶ್ಲೇಷಣೆ ಕೂಡ ಅಂತ ಹೇಳ್ಬೋದು. ಈ ಒಂದು ಅಪ್ಡೇಟ್ ಮುಂದೆ ನಿಮ್ಗೆ ತರ್ತಾ ಇರ್ತಕ್ಕಂಥ ಏನಂತಂದ್ರೆ, ಅರವಿಂದ್ ಕೇಜ್ರಿವಾಲ್ ಈಗ ಬಿಜೆಪಿಗೆ ಬಿಸಿ ತುಪ್ಪ, ಉಗುಳಕ್ಕೂ ಆಗ್ತಾ ಇಲ್ಲ, ನುಂಗಕ್ಕೂ ಆಗ್ತಾ ಇಲ್ಲ. ನುಂಗಾಗಿತ್ತು, ಆ ನುಂಗಿರೋದನ್ನ ವಾಪಸ್ ಕಿತ್ಕೊ ಬಂದಿದ್ದು, ತಂದು ಮತ್ತೆ ಆಚೆಗೆ ಬಿಟ್ಟಿದೆ ಯಾವ್ದಾದ್ರು ಸುಪ್ರೀಂ. ಕೇಜ್ರಿವಾಲ್ಗೆ ಮಧ್ಯಂತರ ಜಾಮೀನು, ಅದು ನಾವು ಎಕ್ಸಾಂಪ್ಷನ್ ಅಲ್ಲ, ವಿನಾಯಿತಿ ಅಲ್ಲ ಕೊಟ್ಟಿರೋದು, ಎಲ್ಲವೂ ಕೂಡ ತೀರ್ಪಿನ ಅಂದ್ರೆ ಕಾನೂನಿನ ವ್ಯಾಪ್ತಿಗೆ ಒಳಪಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್. ಜೊತೆಗೆ ನನಗೆ ತೀರ್ಪು, ಈ ತೀರ್ಪು ಕೊಟ್ಟಿರತಕ್ಕಂಥದ್ದು ಅಂದ್ರೆ ಜಾಮೀನು ಕೊಟ್ಟಿರತಕ್ಕಂಥದ್ದು, ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಅತಿ ಹೆಚ್ಚು ಮತಗಳನ್ನು ನೀಡಿದ್ರೆ ನಾನು ಮತ್ತೆ ಜೈಲಿಗೆ ಹೋಗ್ಬೇಕಾಗಿಲ್ಲ ಅಂತ ಹೇಳ್ತಕ್ಕಂಥದ್ದು ಕೇವಲ ಅಸಂಪ್ಷನ್, ಅಂದ್ರೆ ಅವರೇ ತಮಗೆ ಅನ್ಕೊಳ್ಳೋದು, ಅಸಂಪ್ಷನ್ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಕೋರ್ಟ್ ಏನು ಮಾಡೋಕ್ಕಾಗಲ್ಲ. ಆದರೆ ಎಲ್ಲವೂ ಕೂಡ ಈ ಜಡ್ಜ್ಮೆಂಟ್ ಕಾನೂನಿನ ಅಂಶಗಳಿಗೆ ಬದ್ಧವಾಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್. ಈ ಸುಪ್ರೀಂ ಕೋರ್ಟ್ ಈ ಮಾತನ್ನು ಯಾಕೆ ಹೇಳ್ತಾ ಇದೆ ಅಂತಂದ್ರೆ, ಕೇಜ್ರಿವಾಲ್ಗೆ ಜಾಮೀನು ಕೊಡಬೇಡಿ, ಅವರನ್ನ ಅವರು ಚುನಾವಣಾ ಭಾಷಣ ಅತ್ಯಂತ ಭಯಾನಕವಾಗಿದೆ ಮತ್ತು ಅವರು ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅನ್ನೋ ಮಾತನ್ನ ಹೇಳ್ತಾರೆ. ಅಂದ್ರೆ ದೆಹಲಿ ಸಿಎಂ ಕೇಜ್ರಿವಾಲ್ಗೆ ಲೋಕಸಭಾ ಚುನಾವಣೆ ಪ್ರಚಾರ ನಡೆಸೋದಕ್ಕೆ ಮಧ್ಯಂತರ ಜಾಮೀನು ನೀಡಿದ ವಿಷಯದಲ್ಲಿ ಯಾವುದೇ ವಿನಾಯಿತಿ ತೋರಿಲ್ಲ ನಾವು ಅಂತ ಹೇಳಿ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಹೇಳ್ತಾರೆ. ಯಾಕೆ ಈ ಮಾತನ್ನ ಹೇಳಿದ್ರು ಅಂದ್ರೆ, ನಿನ್ನೆ ಗೃಹ ಸಚಿವ, ಈ ದೇಶದ ಗೃಹ ಸಚಿವ ಅಮಿತ್ ಶಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂಬಾನಿಯ ಟಿವಿ News 18 ಟಿವಿಯಲ್ಲಿ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಅರವಿಂದ್ ಕೇಜ್ರಿವಾಲ್ಗೆ ಸಿಕ್ಕಿರ್ತಕ್ಕಂಥ ಜಾಮೀನು ಇದು ರೊಟೀನ್ ಜಡ್ಜ್ಮೆಂಟ್ ಅಲ್ಲ, ಇದೊಂದು ಸ್ಪೆಷಲ್ ಟ್ರೀಟ್ಮೆಂಟು ಅಂತ ಹೇಳ್ತಾರೆ. ಸೊ ಇದನ್ನೇ ಸುಪ್ರೀಂ ಕೋರ್ಟ್ ಹೇಳಿದೆ, ನಾವು ಯಾರಿಗೂ ಯಾವುದೇ ವಿನಾಯಿತಿಯನ್ನ ಕೊಟ್ಟಿಲ್ಲ, ಎಲ್ಲವೂ ಕಾನೂನಿನ ಪ್ರಕಾರವೇ ಇದೆ. ಮತ್ತು ಈ ತೀರ್ಪು ಕುರಿತಂತೆ, ಅಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಜಾಮೀನು ಕುರಿತಂತೆ ಟೀಕೆ ವಿಮರ್ಶೆಗಳಿಗೆ ಸುಪ್ರೀಂ ಕೋರ್ಟ್ ಸದಾ ಸಿದ್ಧ ಅಂತ ಕೂಡ ಹೇಳ್ತಾರೆ. ಟೀಕೆ ವಿಮರ್ಶೆಗಳನ್ನ ಸ್ವಾಗತ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ. ಇನ್ನು ಏನು, ಸಂಜೀವ್ ಖನ್ನಾ, ಜಸ್ಟಿಸ್ ಸಂಜೀವ್ ಖನ್ನಾ ಮತ್ತೆ ದೀಪಾಂಕರ್ ದತ್ತ ಇವರಿಬ್ರು ವಾದ ಪ್ರತಿವಾದಗಳನ್ನ ಹೇಳಿಸಿ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕರಿಗೆ ಮಧ್ಯಂತರ ಜಾಮೀನಿಗೆ ಸಂಬಂಧಿಸಿದಂತೆ ನೀವು ಹೇಳಿರ್ತಕ್ಕಂಥ ಮಾತುಗಳನ್ನು ಒಪ್ಪಕ್ಕಾಗಲ್ಲ, ಅವರಿಗೆ ಜಾಮೀನು ಕೊಡಾಗಿದೆ, ಅವರು ಜಾಮೀನು ಕೊಟ್ಮೇಲೆ ಅವರು ಅವ್ರ ಕೆಲಸವನ್ನ ಮಾಡ್ಬೋದು, ಆದ್ರೆ ಮುಖ್ಯಮಂತ್ರಿಯಾಗಿ ಯಾವುದೇ ಕೆಲಸ ಮಾಡೋ ಹಾಗಿಲ್ಲ. ಆದ್ರೆ ರಾಷ್ಟ್ರೀಯ ಒಂದು ಪಕ್ಷದ ಕಾರ್ಯಕಾರಿಯಾಗಿ ಮುಖ್ಯಸ್ಥರಾಗಿ ಅವರು ಚುನಾವಣಾ ಪ್ರಚಾರ ಮಾಡ್ತಕ್ಕಂಥ, ಚುನಾವಣಾ ಭಾಷಣ ಮಾಡ್ತಕ್ಕಂಥ ಎಲ್ಲ ಅಧಿಕಾರವನ್ನು ಅವರು ಹೊಂದಿದ್ದಾರೆ ಅಂತ ಹೇಳಿ ಹೇಳಿದೆ. ಮತ್ತು ವಕೀಲರ ಹೇಳಿಕೆಗಳನ್ನ ಮರುಪೊದಿಶನೆ ಮಾಡೋದಕ್ಕೆ, ಅಂದ್ರೆ ಅವರು ತೀರ್ಪನ್ನ ಅಂದ್ರೆ ನ್ಯಾಯಾಲಯ ತೀರ್ಪನ್ನ ಇಟ್ಕೊಂಡೆ ಜನರನ್ನ ದಿಕ್ತಪ್ಪಿಸ್ತಾರೆ ಅನ್ನೋ ಮರುಪರಿಶೀಲನೆ ಮಾಡೋದಕ್ಕೆ ಕೋರ್ಟ್ ಒಪ್ಪಿಲ್ಲ. ನಾವು ಯಾರಿಗೆ ಯಾವುದೇ ವಿನಾಯಿತಿಯನ್ನ ಕೊಟ್ಟಿಲ್ಲ, ನಮ್ಮ ಆದೇಶದಲ್ಲಿ ಕೋರ್ಟ್ ಆದೇಶದಲ್ಲಿ ಸಮರ್ಥನೆಗೆ ಬೇಕಾದ ಅಂಶಗಳನ್ನ ನಾವು ಅದನ್ನ ಹೊಂದಿದ್ದೀವಿ ಅಂತ ಹೇಳಿ ತೀರ್ಪು ಹೇಳುತ್ತೆ ಕೋರ್ಟು. ಮತ್ತೆ ಇಡಿ ಅಂದ್ರೆ ಜಾರಿ ನಿರ್ದೇಶನಾಲಯ ಪರವಾಗಿ ಏನು ಹಾಜರಾಗಿದ್ದಂತ ಸಾಲಿಟರ್ ಜನರಲ್ ತುಷಾರ್ ಮೆಹ್ತಾ ಚುನಾವಣಾ ಪ್ರಚಾರದಲ್ಲಿ ಕೇಜ್ರಿವಾಲ್ ಮಾಡಿದ ಭಾಷಣಗಳನ್ನ ಅವರು ಮೆನ್ಷನ್ ಮಾಡ್ತಾರೆ, ಆಕ್ಷೇಪ ಮಾಡ್ತಾರೆ. ಜನರು ಎಎಪಿಗೆ ಮತ ಹಾಕಿದ್ರೆ June 2 ಮತ್ತೆ ಜೈಲಿಗೆ ಹೋಗಬೇಕಾಗಿಲ್ಲ ಅಂತ ಹೇಳ್ತಾರೆ. ಈ ಹೇಳಿಕೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೆ ಕೋರ್ಟ್ ಹೇಳಿದ್ರು, ಇದು ಅವರ ಊಹೆ, ನಾವು ಏನನ್ನು ಹೇಳಕ್ ಸಾಧ್ಯ ಇಲ್ಲ, ಅವ್ರು ಏನ್ ಬೇಕಾದ್ರೂ ಊಹೆ ಮಾಡ್ಕೋಬಹುದು, ಅದಕ್ಕೆಲ್ಲ ಕೋರ್ಟ್ ಜವಾಬ್ದಾರಿ ಆಗಲ್ಲ ಅಂತ ಕೂಡ ಹೇಳುತ್ತೆ. May 10 ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆಯ ಸಂಬಂಧದಲ್ಲಿ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನು ನೀಡಿತ್ತು. June 2 ಶರಣಾಗುವಂತೆ ಕೂಡ ಕೋರ್ಟ್ ಹೇಳಿದೆ. March 21 ದೆಹಲಿ ಮುಖ್ಯಮಂತ್ರಿಯನ್ನ ಬಂಧಿಸಲಾಗಿತ್ತು. ಈ ಕುರಿತಂತೆ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ವಿಶೇಷ ಆತಿಥ್ಯ ನೀಡಿದೆ ಅನ್ನೋ ಒಂದು ಟೀಕೆಯನ್ನ ಮಾಡಿದೆ ಯಾರು ಗೃಹ ಸಚಿವರು. ಅಂದ್ರೆ ಒಬ್ಬ ಗೃಹ ಸಚಿವರು ಈ ರೀತಿ ಒಂದು ಟೀಕೆಯನ್ನ, ಭಾರತದ ನ್ಯಾಯಾಂಗ ವ್ಯವಸ್ಥೆನ ಈ ರೀತಿ ಟೀಕೆ ಮಾಡಕ್ ಸಾಧ್ಯವಾ, ಈ ರೀತಿ ಮಾಡ್ಬೇಕಾ, ಇದು ಸರಿಯೇ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ. ಅವ್ರ ಮಾ ಏನ್ ಹೇಳಿದ್ರು ಅಂತಂದ್ರೆ, ಅಬಕಾರಿ ನೀತಿ ಪ್ರಕರಣದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮಧ್ಯಂತರ ಜಾಮೀನು ನೀಡಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಅವರಿಗೆ ವಿಶೇಷ ಆತಿಥ್ಯ ನೀಡಿದೆ, ಅದನ್ನ ಜನ ಭಾವಿಸಿರುವುದಾಗಿ ಅಂತ ಹೇಳ್ತಾರೆ. ಅದು ನನ್ನ ಹೇಳಿಕೆ ಅಂತ ಹೇಳಲ್ಲ, ಅಂದ್ರೆ ಬಹಳ ಬುದ್ಧಿವಂತಿಕೆ ತೋರಿಸ್ತಾರೆ ಅಮಿತ್ ಶಾ, ಜನ ಭಾವಿಸುವುದಾಗಿ ಅಂತ ಹೇಳ್ತಾರೆ. ಆದ್ರೆ ಯಾರು ಆ ಜನ, ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ,
ಇಲ್ಲಿ ಬಹಳ ಮುಖ್ಯವಾಗಿ ನಾವು ಕೇಜ್ರಿವಾಲ್ ಪ್ರಕರಣ ತೀರ್ಪು ಸಾಮಾನ್ಯ ನ್ಯಾಯಾಂಗ ಆದೇಶವಲ್ಲ ಅಂತ ಹೇಳಿ ಅವರು ಒಂದು ANIಗೆ ಅಲ್ಲೂ ಕೂಡ ಒಂದು ಸಂದೇಶ ನೀಡಿ ಹೇಳ್ತಾರೆ, ಕಾನೂನನ್ನು ಅರ್ಥೈಸುವ ಹಕ್ಕು ಸುಪ್ರೀಂ ಕೋರ್ಟ್ಗೆ ಇದೆ, ಇದು ವಾಡಿಕೆ ತೀರ್ಪಲ್ಲ, ಇದು ನಾನು ನಂಬುತ್ತೇನೆ ಈ ದೇಶದ ಬಹಳಷ್ಟು ಜನ ದೆಹಲಿ ಸಿಎಂಗೆ ವಿಶೇಷ ಆತಿಥ್ಯ ನೀಡಲಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ, ನಂಬಿದ್ದಾರೆ ಅಂತ ಕೂಡ ಹೇಳ್ತಾರೆ. 2024ರ ಚುನಾವಣೆ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಪರವಾಗಿ ಕೇಜ್ರಿವಾಲ್ ಪ್ರಚಾರ ನಡೆಸತಕ್ಕ ಕುರಿತು ಪ್ರಶ್ನೆಗೆ ಪ್ರತಿಕ್ರಿಯಿಸಿ ಅಮಿತ್ ಶಾ ಹೇಳ್ತಾರೆ, ಸದ್ಯ ಅರವಿಂದ್ ಕೇಜ್ರಿವಾಲ್ ಮತ್ತೊಂದು ಸಮಸ್ಯೆಯಲ್ಲಿ ಸಿಲುಕೊಂಡಿದ್ರೆ, ಸಿಎಂ ಸಹಾಯಕರಿಂದ ಸ್ವಾತಿ ಮಲಿವಾಲ್ ಅವರ ಮೇಲೆ ಅಲ್ಲೇ ಆರೋಪ ಆಗಿದೆ, ಅದರಿಂದ ಅವ್ರು ಮುಕ್ತರಾಗಲಿ ನಂತರ ಏನಾಗುತ್ತೆ ಅಂತ ಹೇಳಿ ಹೇಳ್ತಾರೆ. ನೋಡಿ ಹೇಗೆ ಅಂದ್ರೆ ಒಂದು ಕಾನೂನಿನ ತಪ್ಪಿಸ್ಕೊಂಡ್ರೆ ನಿಮ್ಗೆ ಇನ್ನೊಂದು ಕಡೆ ಸಿಗಿಸ್ತೀವಿ ನಾವು ಅನ್ನೋದನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಸ್ವಾತಿ ಮಲಿವಾಲ್ ಪ್ರಕರಣ ಅಂದ್ರೆ ಇದು ಕ್ರಿಯೇಟೆಡ್ ಆ ಫ್ಯಾಬ್ರಿಕೇಟೆಡ್ ಆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಬರುತ್ತೆ. ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಹೇಳ್ತಕ್ಕಂಥದ್ದು ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನು ಕೊಡಲಾಗಿದೆ, ಅದರಲ್ಲಿ ಹಿಂತೆಗಳು ಕೂಡ ಪ್ರಶ್ನೆ ಇಲ್ಲ, ಮತ್ತು ಅವರು ಚುನಾವಣಾ ಭಾಷಣ ಮಾಡ್ಬೋದು, ಚುನಾವಣಾ ಭಾಷಣ ಮಾಡೋದಕ್ಕೆ ಅವರಿಗೆ ಮುಕ್ತರು, ಸರ್ವ ಸ್ವತಂತ್ರರು, ಮತ್ತು ಆ ರೀತಿ ಅವ್ರು ಏನಾದ್ರು ಮಾತನಾಡಿದ್ರೆ ಅಂದ್ರೆ ನಾನು ಚುನಾವಣೆ ಗೆದ್ದ ನಂತರ ನಾನು ಜೈಲಿಗೆ ಹೋಗಬೇಕಾಗಿಲ್ಲ ಅಂತ ಅನ್ಕೊಂಡಿದ್ರೆ ಅದು ಅವರ ಕೇವಲ ಊಹೆ ಅಂತ ಹೇಳುತ್ತೆ. ಒಟ್ಟಾರೆ ಏನು ಅಮಿತ್ ಶಾ ಅವರಿಗೆ ಯಾಕೆ ಇಷ್ಟೊಂದು ಅರವಿಂದ್ ಕೇಜ್ರಿವಾಲ್ ಯಾಕೆ ಸಮಸ್ಯೆ ಆಗ್ತಾ ಇದ್ದಾರೆ ಅಂತಂದ್ರೆ, ನೀವು ಕಳೆದ 2 ದಿನಗಳಿಂದ ಅಂದ್ರೆ ಅವರು ಜೈಲಿಂದ ಬಂದ ನಂತರ 24 ಗಂಟೆನ ಕೂಡ ಅವರು ಪ್ರಚಾರವನ್ನ ಮಾಡ್ತಾ ಇದ್ರೆ ಕೇಜ್ರಿವಾಲ್, ಮತ್ತು ಬಿಜೆಪಿ ಸರ್ಕಾರದ ವಿರುದ್ಧ ಅದರಲ್ಲೂ ಮೋದಿಯ ಮತ್ತು ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್ ಅವರ ಕುರಿತಂತೆ ನೀಡಿದ ಹೇಳಿಕೆಗಳು ಅತ್ಯಂತ ಅಪಾಯಕಾರಿ, ಅಂದ್ರೆ ಯಾರಿಗೆ ಬಿಜೆಪಿಗೆ ಮತ್ತು ಅಮಿತ್ ಶಾ ಅವರಿಗೆ ಮತ್ತು ನರೇಂದ್ರ ಮೋದಿ ಅವರಿಗೆ ಅತ್ಯಂತ ಅಪಾಯಕಾರಿಯಾಗಿದ್ದವು. ಇದರಿಂದ ಕಲ್ಲಣಗೊಂಡಿದ್ದಂತಹ ಅಮಿತ್ ಶಾ ಮತ್ತೆ ಇಡಿ ಅಧಿಕಾರಿಗಳ ಮೂಲಕ ಇಲ್ಲಿ ಕೋರ್ಟ್ ಅನ್ನು ಮೆಟ್ಟಿಲನ್ನ ಹೇರಿದ್ರು, ಇವರನ್ನ ಜಾಮೀನನ್ನು ರದ್ದು ಮಾಡಿ ಇವರು ಬಾಯಿ ಬಂದಂಗೆ ಮಾತಾಡ್ತಿದ್ದಾರೆ ಅಂತ ಹೇಳಿ ಅದಕ್ಕೆ ಪ್ರತಿಕ್ರಿಯಿಸಿದ ಸುಪ್ರೀಂ ಕೋರ್ಟ್, ನಾವು ಯಾವುದೇ ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಅಂದ್ರೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟಿದ್ದು ಯಾರು ಅಂತ ಹೇಳಿ ಹೇಳಿದ್ದೆ ಹೇಳಿಕೆ ಯಾರು ಅಂತ ಹೇಳಿ ಕೋರ್ಟ್ಗೂ ಕೊಟ್ಟಿದೆ, ಮತ್ತು ಕೋರ್ಟ್ ಅನ್ನ ಟೀಕೆ ಮಾಡಿದ್ದು ಅಂತ ಹೇಳಿ ಸ್ವತಃ ಅಮಿತ್ ಶಾ ಅವ್ರಿಗೂ ಗೊತ್ತಿದೆ. ಇದೇ ಅಮಿತ್ ಶಾ ಅವರು ಇದೇ ಕೊಲೆಯ ಪ್ರಕರಣದಲ್ಲಿ ಕೊಲೆಯ ಪ್ರಕರಣ ಆರೋಪಿಯಾಗಿದ್ದಾಗ ಅವ್ರು ಹೇಗೆ ಚುನಾವಣಾ ಪ್ರಚಾರ ಮಾಡಿದ್ರು, ಜಾಮೀನು ಮೇಲೆ ಇಟ್ಕೊಂಡು ಹೇಗೆ ಚುನಾವಣಾ ಭಾಷಣಗಳನ್ನ ಮಾಡಿದ್ರು, ಕಾಂಗ್ರೆಸ್ ವಿರುದ್ಧ ಮಾತನಾಡಿದ್ರು, ಇವ್ರಿಗೊಂದ ಜಾಮೀನು ಕಾನೂನು ಅನ್ವಯಿಸುತ್ತೆ, ಬೇರೆಯವ್ರಿಗೊಂದು ಜಾಮೀನು ಅನ್ವಯಿಸುತ್ತಾ, ಇದು ಪ್ರಶ್ನೆ. ನಿಮ್ಗೆಲ್ಲ ಗೊತ್ತಿರ್ಬೋದು ಅಮಿತ್ ಶಾ ಅವ್ರ ಮೇಲೆ ಕೊಲೆಯ ಪ್ರಕರಣ, ಕೊಲೆಯ ಆರೋಪಿ, ಕೊಲೆಯ ಆರೋಪವನ್ನು ಹೊತ್ತಿದ್ರು, ಆಗ ಇವರು ಜಾಮೀನು ಮೇಲೆ ಇದ್ರು, ಜಾಮೀನು ಮೇಲೆ ಇದ್ದ ಸಂದರ್ಭದಲ್ಲಿ ಅವರು ಚುನಾವಣಾ ಭಾಷಣಗಳನ್ನು ಮಾಡಿದರೆ, ಚುನಾವಣಾ ರ್ಯಾಲಿಗಳಲ್ಲಿ ಭಾಗವಹಿಸಿದರೆ, ಆದರೆ ಇವತ್ತು ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನು ಕೊಟ್ಟರೆ ಅದಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ ಹೇಳಿ ಅಮಿತ್ ಶಾ ಒಂದು ತಿರುಗಿ ನ್ಯಾಯಾಂಗಕ್ಕೆ ಒಂದು ತಿರುಗೇಟನ್ನು ಕೊಡ್ತಾರೆ, ನ್ಯಾಯಾಂಗವನ್ನು ಟೀಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ, ಮತ್ತು ನ್ಯಾಯಾಂಗವನ್ನ ಈ ಅಮಿತ್ ಶಾ ಹೇಳಿದ ತಕ್ಷಣವೇ ಇಡೀ ನ್ಯಾಯಾಂಗ ವ್ಯವಸ್ಥೆ ವಿರುದ್ಧ ಅಲ್ಲಿ ಬಿಜೆಪಿ ಐಟಿ ಸೆಲ್ ಮತ್ತು ಬಿಜೆಪಿಯ ವಾಟ್ಸಪ್ ಯೂನಿವರ್ಸಿಟಿ ಮತ್ತು ಬಿಜೆಪಿಯ 2 ರೂಪಾಯಿ ಬಾಡಿಗೆ ಪಡೆದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಪ್ರಾಯ ದಾಖಲಿಸ್ತಾ ಹೋಗ್ತಾರೆ, ಸುಪ್ರೀಂ ಕೋರ್ಟ್ ಟೀಕೆ ಮಾಡ್ತಾ ಹೋಗ್ತಾರೆ, ಮತ್ತು ನರೇಂದ್ರ ಮೋದಿ ಅವರ ಮೇಲೆ ನರೇಂದ್ರ ಮೋದಿ ಅವರನ್ನ ಕುರಿತಂತೆ ಕೇಜ್ರಿವಾಲ್ ಕೊಟ್ಟಂತಹ ಹೇಳಿಕೆ, ಅಂದ್ರೆ 75 ವರ್ಷ ಆಯ್ತು ಯಾವಾಗಪ್ಪ ನೀನು ರಿಟೈರ್ಮೆಂಟ್ ಅಂತ ಕೇಳಿದ್ರು, ಮತ್ತು ಮೋದಿ ಈಗ ಮತ ಕೇಳ್ತಾ ಇರೋದು ತಾವು PM ಆಗಕ್ಕೆಲ್ಲ 2024 ಸೆಪ್ಟೆಂಬರ್ 17ಕ್ಕೆ ಅವ್ರು ರಿಟೈರ್ಡ್ ಆಗ್ತಾರೆ, ನಂತರ ಅಮಿತ್ ಶಾ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿ ಹೇಳಿದ್ರು. ಅಲ್ಲಿ ಅವ್ರು ಮುಂದುವರೆದ ಇನ್ನೊಂದು ಭಾಗ ಹೇಳ್ಬೇಕಾಗಿತ್ತು, ಅವ್ರು ಹೇಳಿಲ್ಲ ಅದೇನೇನಂತಂದ್ರೆ, ಯಾಕೆ ಅಮಿತ್ ಶಾ ಅವ್ರನ್ನ ಪ್ರಧಾನಿ ಮಾಡ್ತಾರೆ ಅಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಯಾಕೆ ಅವರು ಅಮಿತ್ ಶಾನ ಪ್ರಧಾನಿ ಮಾಡ್ತಾರೆ ಅಂದ್ರೆ, ಅವರು ಅಧ್ಯಕ್ಷರಾಗ್ತಾರೆ. ಯಾರು? ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷರಾಗ್ತಾರೆ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅಧ್ಯಕ್ಷೀಯ ಮಾದರಿಗೆ ಬದಲಾಯಿಸ್ತಾರೆ, ಅಧ್ಯಕ್ಷರಿಗೆ ಎಲ್ಲ ಪವರ್ ಅನ್ನ ಇಟ್ಕೋತಾರೆ, ಮತ್ತು ನಾಮಕೆ ವಾಸ್ತೆ ಪ್ರಧಾನಮಂತ್ರಿ ರೆಡಿ ಆಗ್ತಾರೆ ಆ ಪ್ರಧಾನಿ ದೇಶವನ್ನು ನಡೆಸೋದಕ್ಕೆ, ಅಧ್ಯಕ್ಷರ ಹೆಸರಿನಲ್ಲಿ ನಡೆಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಕ್ಕಂಥ ಈ ಒಂದು ಗುರಿಯನ್ನ ಇಟ್ಕೊಂಡಿದೆ ಈ ಅಕ್ಕಬುಕ್ಕರ ಜೋಡಿ. ಅಕ್ಕಬುಕ್ಕರ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತಹ ಅಕ್ಕಬುಕ್ಕರ ರೀತಿಯಲ್ಲೇ ಈ ಮೋದಿ ಮತ್ತು ಅಮಿತ್ ಶಾ ಇವತ್ತು ಎಲ್ಲ ಪಕ್ಷಗಳನ್ನ ಮೀರಿ, ಅಂದ್ರೆ ಒನ್ ನೇಷನ್ ಒನ್ ಲೀಡರ್, ಒನ್ ನೇಷನ್ ಒನ್ ಲೀಡರ್ ಒನ್ ಪಾರ್ಟಿ ಒನ್ ಕಲ್ಚರ್ ಒನ್ ಲ್ಯಾಂಗ್ವೇಜ್ ಒನ್ ಸ್ಟೇಟ್ ಒನ್ ನೇಷನ್, ಇದು ಅವರ ಉದ್ದೇಶ. ಸ್ಟೇಟ್ಲೆಸ್, ಕಾನ್ಸ್ಟಿಟ್ಯೂಷನ್ ಲೆಸ್, ಮತ್ತು ಏನು ಒಕ್ಕೂಟ ವ್ಯವಸ್ಥೆ ಇರಬಾರದು, ಅದರ ಬದಲು ಅಧ್ಯಕ್ಷೀಯ ಮಾದರಿ ಬರಬೇಕು, ರಾಜ್ಯ ಸರ್ಕಾರಗಳು ಮುಖ್ಯಮಂತ್ರಿ ಇವೆಲ್ಲವೂ ಕೂಡ ನೆಪ ಮಾತ್ರವಾಗಿರಬೇಕು ಅನ್ನೋ ದೂರದೃಷ್ಟಿಯನ್ನು ಇಟ್ಕೊಂಡು ಇವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಅದರ ಪೂರ್ವ ಪೀಠಿಕೆಯೇ ಇದು, ಏನು ಅಮಿತ್ ಶಾ ಅವರನ್ನ ಪ್ರಧಾನಮಂತ್ರಿ ಮಾಡ್ತಾರೆ ಅಂತ ಹೇಳಿ ಒಂದು ಅರವಿಂದ್ ಕೇಜ್ರಿವಾಲ್ ಹೇಳಿ. ಮತ್ತೆ ಇನ್ನೊಂದು ಅವ್ರು ಹೇಳಿದ್ದು, 75 ವರ್ಷದಲ್ಲಿ ಪ್ರಧಾನಿ ಮೋದಿ ರಿಟೈರ್ಡ್ ಆಗ್ಬೇಕಾಗಿತ್ತು, ಮುರಳಿ ಮನೋಹರ್ ಜೋಶಿ ರೀತಿ, ಅಡ್ವಾಣಿ ರೀತಿ, ಸುಮಿತ್ರಾ ಮಹಾಜನ್ ರೀತಿ ಅವರು ರಿಟೈರ್ಡ್ ಆಗ್ಬೇಕಾದ್ರೆ ಯಾಕೆ ರಿಟೈರ್ಡ್ ಆಗ್ತಾ ಇಲ್ಲ? ಆಗಲ್ವಾ? ಯಾವಾಗ ಆಗ್ತಾರೆ?
ಯಾಕೆ ಇನ್ನೂ ಮೌನವಾಗಿಡಲಾಗಿದೆ ಎನ್ನುವ ಪ್ರಶ್ನೆಗಳನ್ನು ಕೂಡ ಕೇಜ್ರಿವಾಲ್ ಕೇಳಿದ್ರು. ಜೊತೆಗೆ ಬಿಜೆಪಿಯ ಎಲ್ಲ ಹುಳುಕುಗಳನ್ನ ಎತ್ತಿ ಹಿಡಿತಾ ಬಂದ್ರು. ಮತ್ತು ಇಂಡಿಯಾ ಒಕ್ಕೂಟ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸುತ್ತೆ, ಯಾವುದೇ ಕಾರಣಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಅಧಿಕಾರ ಹಿಡಿಯಲ್ಲ, 400 ಸೀಟು ಇವರು ಪಾರ್ ಮಾಡಲ್ಲ, 180 200 ಒಳಗೆ ಇವರು ಬರ್ತಾರೆ ಅಂತ ಹೇಳಿ ಅತ್ಯಂತ ನೇರವಾದ ಅಟ್ಯಾಕ್ ಅನ್ನ ಮಾಡ್ತಾ ಇದ್ರು. ನಾವು ಒಳ್ಳೆ ಕೆಲಸ ಮಾಡಿದ್ನ ಸಹಿಸದೆ ನನ್ನ ಜೈಲಿಗೆ ಹಾಕಿದ್ರು, ಬಿಜೆಪಿ ಸೋಲಿಸಿ ಇಂಡಿಯಾ ಒಕ್ಕೂಟವನ್ನು ಗೆಲ್ಸಿದ್ರೆ ನಾನು ಮತ್ತೆ ಜೈಲಿಗೆ ಹೋಗುವ ಅಗತ್ಯ ಇಲ್ಲ, ಅಗತ್ಯ ಬೀಳೋದಿಲ್ಲ ಅನ್ನೋ ರೀತಿಯಲ್ಲಿ ಅನ್ನೋ ಮಾತನ್ನ ಕೇಜ್ರಿವಾಲ್ ಹೇಳಿದ್ರು. ಅಂದ್ರೆ ಅವ್ರು ಹೇಳಿದ ಉದ್ದೇಶ ಇಷ್ಟೇ. ಈಗ ಅಂದ್ರೆ ಈ ಇಡಿಯ ಪ್ರಕರಣದಲ್ಲಿ, ಅಂದ್ರೆ ಏನು ಇಡಿ ಪಿಎಂಎಲ್ಎ ಪ್ರಕರಣದಲ್ಲಿ, ಅಂದ್ರೆ ಅಕ್ರಮ ಹಣ ಏನು ಇಟ್ಕೊಂಡಿದ್ರು, ಆ ಅಕ್ರಮ ಹಣ ಸಾಗಾಣಿಕೆ ವಿಷಯದಲ್ಲಿ ಏನು ಕೇಜ್ರಿವಾಲ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು, ಈ ದಾಖಲ ಇದಕ್ಕೆ ಒಂದು ಪ್ರಬಲ ಸಾಕ್ಷಿಯನ್ನ ಕೂಡ ಸುಪ್ರೀಂ ಕೋರ್ಟ್ಗೆ ಇದು ಇಡಿ ಕೊಟ್ಟಿಲ್ಲ. ಇದೇ ಅಂತ ಹೇಳ್ತಾರೆ, ಯಾವಾಗ ಕೊಡ್ತಾರೆ, ಯಾವಾಗ ಶಾರ್ಟ್ ಶೀಟ್ ಹೇಳ್ತಾರೆ, ಇವೆಲ್ಲೂ ಕೂಡ ಬಹಳ ಮುಖ್ಯವಾದ ಅಂಶ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಅವ್ರು ಹೇಳ್ತಾ ಇರ್ತದ್ದು ಅಂದ್ರೆ, ಸರ್ಕಾರ ಬದಲಾದ್ರೆ ಇಡಿ ಅಧಿಕಾರಿಗಳು ಬದಲಾಗ್ತಾರೆ, ಇಡಿ ಅಧಿಕಾರಿಗಳು ಇಲ್ಲದೇ ಇರೋ ಸಾಕ್ಷಿನ ನಾವು ತೋರಿಸ್ತಾ ಇದೀವಿ, ನಾವು ಆ ಸಾಕ್ಷಿಯನ್ನ ಕೊಡ್ತೀವಿ ಅಂತೇಳಿ ಸುಪ್ರೀಂ ಕೋರ್ಟ್ ಸಮಯವನ್ನ ಎಡಿತಾ ಇದ್ದಾರೆ, ಮತ್ತು ಜೈಲಲ್ಲಿ ಕೇಜ್ರಿವಾಲ್ ಅವ್ರನ್ನ ಕೂರಿಸ್ಬೇಕು ಅನ್ನೋ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಸೊ ಯಾವಾಗ ಸರ್ಕಾರ ಬದಲಾಗುತ್ತೋ ತಂತಾನೆ ಅಲ್ಲಿ ಎವಿಡೆನ್ಸ್ ಇಲ್ಲದೆ ಇದ್ರೆ ಆ ಕೇಸ್ ಕ್ಲೋಸ್ ಆಗುತ್ತೆ, ನಾನು ಜೈಲಿಗೆ ಹೋಗೋ ಅಗತ್ಯವೇ ಇಲ್ಲ ಅಂತ ಹೇಳಿ ಅನ್ನೋ ಒಂದು ದೃಷ್ಟಿಯಲ್ಲಿ ಕೇಜ್ರಿವಾಲ್ ಹೇಳಿದ್ದಾರೆ. ಆದ್ರೆ ಆ ದೃಷ್ಟಿಯನ್ನ ಪತ್ತೆ ಮಾಡಿರ್ತಕ್ಕಂತ ಕೆಲವರು, ಅಂದ್ರೆ ಅದನ್ನ ಅಮಿತ್ ಶಾ ಮತ್ತು ಉಳಿದವರು ಕೂಡ ಅದನ್ನ ಹೇಳ್ತಾ ಇದ್ರು, ಕೋರ್ಟ್ ಮುಂದಿನೂ ಕೂಡ ಹೇಳಿದ್ರು, ಮತ್ತು ಕೋರ್ಟ್ ಅನ್ನ ಟೀಕೆ ಮಾಡಿದ್ರು. ಸೊ ಈಗ ಕೋರ್ಟ್ ಹೇಳಿದೆ, ಯಾವ ಜೂನ್ ಒಂದನೇ ತಾರೀಕವರೆಗೂ ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನು ಇರುತ್ತೆ, ಅವರು ರಾಜಕೀಯ ಭಾಷಣ ಮಾಡಬಹುದು, ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಅವ್ರನ್ನ ನಾವು ತಡೆಯಕ್ಕಾಗಲ್ಲ. ಇದು ಇಂಡಿವಿಜುವಲ್ ಫ್ರೀಡಮ್ ಇದೆ, ಅದನ್ನ ನಾವು ತಡೆಯಕ್ಕಾಗಲ್ಲ. ಮತ್ತು ನಾವು ಅವ್ರಿಗೆ ಯಾವುದೇ ವಿನಾಯಿತಿ ಕೊಟ್ಟಿಲ್ಲ, ಯಾವುದೇ ಒಂದು ಜಾಮೀನು ಕಾನೂನು ಪ್ರಕಾರ ಜಾಮೀನು ಕಾಯ್ದೆ ಪ್ರಕಾರ ಅವರಿಗೆ ತೀರ್ಪನ್ನು ಕೊಡಲಾಗಿದೆ. ನೀವೇನೇ ಬೇಕಾದ್ರೆ ಮಾತನಾಡಿ, ನೀವೇನೇ ಹೇಳಿ, ಆ ಒಂದು ಟೀಕೆಗಳಿಗೆ ನಾವು ಸದಾ ಸಿದ್ಧ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿ. ಇದು ಅರವಿಂದ್ ಕೇಜ್ರಿವಾಲ್ ಬಿಜೆಪಿನ ಕಟ್ಟಿ ಹಾಕ್ತಾ ಇರ್ತಕ್ಕಂತ, ಮತ್ತು ಬಿಜೆಪಿಯವರು ಕೇಜ್ರಿವಾಲ್ ನ ಮಾತಿನ ದಾಳಿಗೆ ಯಾವ ಉತ್ತರವನ್ನು ಕೊಡಬೇಕು. ಉದಾಹರಣೆಗೆ ಯೋಗಿ ಆದಿತ್ಯನಾಥ್ ಅವರನ್ನ ಸೈಡಿಗೆ ಸರಿಸ್ತಾರೆ, ಎಲ್ಲ ರೀತಿಯ ಸೈಡಿಗೆ ಸರಿಸಿದಾಗ ಯೋಗಿ ಆದಿತ್ಯನಾಥ್ ಸರಿಸ್ತದೆ, ಸೈಡಿಗೆ ತಳ್ಳುತ್ತಾರೆ. ಯಾವಾಗ ಎನ್ಡಿಎ ಬಹುಮತ ಬಂದ್ರೆ ಕೇಜ್ರಿವಾಲ್ ಹೇಳಿದ ಭವಿಷ್ಯ ಏನು ಅಂತಂದ್ರೆ, ಯುಪಿಎ ಸರ್ಕಾರದ ಮುಖ್ಯಮಂತ್ರಿಯ ಸ್ಥಾನ ಬದಲಾಗುತ್ತೆ, ಅಮಿತ್ ಶಾ ಪ್ರಧಾನಿ ಆಗ್ತಾರೆ, ಮತ್ತು ನರೇಂದ್ರ ಮೋದಿ ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆಗಿ ಸುಮ್ಮನೆ ಕುತ್ಕೊಳ್ಳೋದಲ್ಲ, ಅವರು ರಾಷ್ಟ್ರಪತಿ ಆಗ್ತಾರೆ, ಸರ್ಕಾರ ರಾಷ್ಟ್ರಪತಿಯ ಕೈ ಕೆಳಗೆ ನಡೆಯುತ್ತೆ. ಸೊ ಈ ಒಂದು ವಸ್ತ್ರಗಳನ್ನ ಇಟ್ಕೊಂಡಿದ್ದಾರೆ. ಸೊ ಇದು ನನ್ನ ಇವತ್ತಿನ ವಿಶ್ಲೇಷಣೆ. ಇನ್ನು ಸಾಕಷ್ಟು ವಿಚಾರಗಳಿದ್ರೆ, ಕೇಜ್ರಿವಾಲ್ ಇನ್ನೊಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ ಸಮಾಜವಾದಿ ಪಕ್ಷ, ಅದನ್ನು ಕೂಡ ನಿಮಗೆ ತಪ್ಪಿ ಅಲ್ಲಿವರೆಗೂ ಸಿಯಾನ್ ಕಂಡ ನೋಡ್ತಾರೆ. ಮುಕ್ತ ಪತ್ರಿಕೋದ್ಯಮ, ನಮಸ್ಕಾರ. ಸಿಯಾನ್ ಚಾನೆಲ್ ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.